हाय हेलो नमस्ते फ्रेंड्स, वेलकम टू माय यूट्यूब चैनल टेक वर्ल्ड विद प्रणिका। फ्रेंड्स इवत्ती नोडोदल्ली सोशल वेलफेयर डिपार्टमेंट गे अप्लिकेशन यार सबमिट माडिद्रो अल्ल विद्यार्थी कूड अमौंट सैंक्शन आगिदे। फ्रेंड्स अदर बग्गे संपूर्ण माहिति तिळिसिकोडुत्तीनि ಮತ್ತು ಅದರ ಜೊತೆಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ನಂತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಸ್ನಲ್ಲಿ ಅವರೆಲ್ಲ ವಿದ್ಯಾರ್ಥಿಗೂ ಕೂಡ ಏನಪ್ಪ ಅಂದರೆ ಆಮೇಲೆ ರಿನಿವಲ್ ಮಾಡ್ಕೊಳ್ಳಿಕ್ಕೆ ಯಾರು ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಎಸ್ ಎಸ್ ಪಿ ಅವ್ರ ಕಡೆಯಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅವರೆಲ್ಲರೂ ಕೂಡ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡಿದರೆ ಆಮೇಲೆ ಅವ್ರ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದಾವೆ ಫ್ರೆಂಡ್ಸ್. ಆಮೇಲೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಕೂಡ ಇನ್ನು ಸ್ಯಾಂಕ್ಷನಿಂಗ್ ಪ್ರೊಸೆಸ್ನಲ್ಲಿದೆ. ಆ ಬಗ್ಗೆ ನಾನು ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗೆ 2021-22 ಪ್ರವೇಶಾತಿ ಪಡೆಯೋಕ್ಕಿಂತ ಮೊದಲು ಯಾರ್ಯಾರು ಎಸ್ ಎಸ್ ಪಿ ವಿದ್ಯಾರ್ಥಿ ಖಾತೆ ಲಾಗಿನ್ ಆಗಿ ಫ್ರೀ ಶಿಪ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅವರೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಹೇಳಿದಾಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸೊ ನಿನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದರು. ಆ ಕಾರ್ಯಕ್ರಮ ಅಟೆಂಡ್ ಶೃಂಗೇರಿಯಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡಾಗ ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ಸಮಸ್ಯೆಗಳನ್ನ ಅಳ್ಳೋಣ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ನ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ಅವರು ಮೀಡಿಯಾ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿನ್ನೆ ತಾನೇ ಒಂದು ಕಾರ್ಯಕ್ರಮದ ಎಲ್ಲ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಆದಷ್ಟು ಬೇಗನೆ ಎಲ್ಲ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ರಿಂಬರ್ಸ್ಮೆಂಟ್ ಅಮೌಂಟು ಇನ್ನೂ ಯಾರ್ಯಾರು ಸ್ಯಾಂಕ್ಷನ್ ಆಗಿಲ್ಲ ಕೂಡಲೇ ಸ್ಯಾಂಕ್ಷನ್ ಮಾಡಬೇಕು. ಆಮೇಲೆ ಎಲ್ಲ ವಿದ್ಯಾರ್ಥಿ ಕೂಡ ನೀವು ಏನಂದರೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಅಪ್ಡೇಟ್ನ ಕೊಟ್ಟಿದ್ರು. ಅದಾದ ಕೆಲವೇ ಗಂಟೆಗಳು ಏನಪ್ಪ ಅಂದರೆ ಸ್ಟೇಟಸ್ಗಳು ಅಪ್ಡೇಟ್ ಆಗಿ ಸ್ಟಾರ್ಟ್ ಆಗಿದ್ದಾವೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಏನೇನು ಸ್ಟೇಟಸ್ ಅಪ್ಡೇಟ್ ಆಗಿದೆ, ಯಾರ್ಯಾರಿಗೆ ಅಪ್ಡೇಟ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದಾಗ ಮೇಂಟೆನೆನ್ಸ್ ಅಮೌಂಟ್ ಸ್ಟೇಟಸ್ ಏನಾಗಿದೆ ಅಂದರೆ ಪ್ರೋಗ್ರೆಸ್ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳದು. ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ಮೇಂಟೆನೆನ್ಸ್ ಅಮೌಂಟು ಸ್ಯಾಂಕ್ಷನ್ ಆಗಿದಾವೆ ಫ್ರೆಂಡ್ಸ್. ಆಮೇಲೆ ಅಪ್ಡೇಟ್ ಕೂಡ ಆಗಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಮೇಂಟೆನೆನ್ಸ್ ಅಮೌಂಟ್ ಸ್ಟೇಟಸ್ ಕೂಡ ಎಸ್ ಅಂತ ಆಗಿದೆ, ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ಸೊ ಆಮೇಲೆ ಅವ್ರದ್ದು ಏನಪ್ಪ ಅಂದರೆ ಯಾರ್ಯಾರು ರೈತ ವಿದ್ಯಾನಿಧಿ ಇರ್ಬೋದು, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್ ಕೂಡ ಆಲ್ರೆಡಿ ಅವ್ರು ಸ್ಯಾಂಕ್ಷನ್ ಆಗಿದ್ದಾವೆ. ಆಮೇಲೆ ಅವ್ರ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಪ್ರೋಗ್ರೆಸ್ ಅಂದರೆ ಸ್ಟಾರ್ಟ್ ಆಗಿದ್ದಾವೆ, ಎಸ್ ಕೂಡ ಅಂತ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದರು, ಡೀಟೇಲ್ಸ್ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಆ ವಿದ್ಯಾರ್ಥಿ ಕೂಡ ನಮಗೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದೆ. ನಾನು ಚೀಫ್ ಮಿನಿಸ್ಟರ್ ರೈತ ವಿದ್ಯಾರ್ಥಿ ಪ್ರೋಗ್ರಾಮ್ 2021-22 ಅವ್ರಿಗೆ 5,000 ರೂಪಾಯಿ ಇತ್ತು. ಅವರು ಬಿ ಎಸ್ ಸಿ ಡಿಗ್ರಿ ಓದ್ತಾ ಇದ್ದಾರೆ. ಆಮೇಲೆ ಎಜುಕೇಷನಲ್ ಅಸಿಸ್ಟೆಂಟ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕೂಡ ಸ್ಯಾಂಕ್ಷನ್ ಆಗಿತ್ತು, 25,000 ರೂಪಾಯಿ, ಅದು ಕೂಡ ಬಂದಿದೆ. ಅದ್ರ ಜೊತೆಗೆ ನಾನು ಹೇಳಿದಂಗೆ ಆ್ಯಸ್ ಯೂಸ್ವಲ್ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು, ಎಸ್ ಅಂತ ಆಗಿದೆ. ಸೊ ಅದ್ರ ಪ್ರಕಾರ ಅಮೌಂಟ್ ಕೂಡ ಅವ್ರು ಸ್ಯಾಂಕ್ಷನ್ ಆಗಿದೆ 1,800 ರೂಪಾಯಿ, ಮತ್ತು ಅದ್ರ ಟೋಟಲಿ 3,000 ರೂಪಾಯಿ ಅಂತ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಾವೆ. ಬಟ್ ಇನ್ನೂ ಅವ್ರ ಅಕೌಂಟ್ಗೆ ಇನ್ನೂ ಏನಂದರೆ ಪ್ರೋಗ್ರೆಸ್ನಲ್ಲಿ ಇದೆ, ಬಟ್ ಇನ್ನೂ ಅಮೌಂಟು ಅವ್ರ ಅಕೌಂಟ್ಗೆ ಕ್ರಿಯೇಟ್ ಆಗಿಲ್ಲ. ಸ್ಟೇಟಸ್ ನಿಮ್ಮ ಏನಂದ್ರೆ ಅಪ್ಡೇಟ್ ಆಗಿದೆ. ಮತ್ತು ಡೇಸ್ ಕಲರ್ ಹಾಸ್ಟ್ಲರ್ ಯಾರ್ಯಾರು ಇದ್ದಾರೆ ಅದು ಸ್ಟೇಟಸ್ ಕೂಡ ಅಪ್ಡೇಟ್ ಆಗ್ತದೆ. ಸೊ ಕೂಡಲೇ ನೀವು ಏನಂದ್ರೆ ಎಲ್ಲ ವಿದ್ಯಾರ್ಥಿ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟು. ಮತ್ತು ಅದ್ರ ಜೊತೆಗೆ ಯಾರ್ಯಾರು ಅವ್ರ ತಂದೆ ತಾಯಿ ಪೇರೆಂಟ್ಸ್ ಆಧಾರ್ ಇದೆ ಅವು ಕೂಡ ಅಪ್ಡೇಟ್ ಆಗ್ತದೆ ಫ್ರೆಂಡ್ಸ್, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ವರ್ಕರ್ಸ್ನಲ್ಲಿ. ಸೊ ಅದು ಕೂಡ ವೆರಿಫಿಕೇಷನ್ ಆಗ್ತದೆ. ಸೊ ಅದು ಕೂಡ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದ್ದಾವೆ ಫ್ರೆಂಡ್ಸ್. ಆಮೇಲೆ ಆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಾವೆ ಎಲ್ಲ ವಿದ್ಯಾರ್ಥಿ ಕೂಡ. ಆ ಕೂಡಲೇ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡಲೇ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರ್ದು ಅಪ್ಡೇಟ್ ಆಗಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಅಪ್ಡೇಟ್ ಆಗಿದ್ದಾವೆ ಇಲ್ಲ ಅಂತ. ಸೊ ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಮಾಹಿತಿ ಕೂಡ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿತ್ತು, ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಆಧಾರ್ ನಂಬರ್ ನಾಟ್ ಅವೈಲೇಬಲ್ ಅಂತ ಇತ್ತು. ಸೊ ಹಾಗಾಗಿ ಅವ್ರದ್ದು ಏನಾದ್ರು ವೇಟ್ ಮಾಡ್ತಾಯಿದ್ದಾರೆ. ಆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಆಧಾರ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಬೇಕಾಗುತ್ತೆ, ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮೇಂಟೆನೆನ್ಸ್ ಅಮೌಂಟ್ ಭಾಳ ಜನ ವಿದ್ಯಾರ್ಥಿಗಳು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದು ಪ್ರೋಗ್ರೆಸ್ನಲ್ಲಿ ಯಾರು ಫಸ್ಟ್ ಟೈಮ್ ಜಲ್ದಿ ಅಪ್ಡೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಅವರೆಲ್ಲ ಕೂಡ ಅಮೌಂಟ್ ಬರ್ತಾ ಇದ್ದಾವೆ. ಸೊ ಕೂಡಲೇ ಎಲ್ಲ ವಿದ್ಯಾರ್ಥಿ ಕೂಡ ಅಪ್ಡೇಟ್ ಆಗುತ್ತೆ. ಸೊ ವೇಟ್ ಮಾಡಬೇಕಾಗುತ್ತೆ, ನೀವು ಯಾರು ಪ್ರೋಗ್ರೆಸ್ನಲ್ಲಿದೆ ಅವ್ರು ವೇಟ್ ಮಾಡಿ. ಸೊ ಅವ್ರಿಗೂ ಕೂಡ ಅಮೌಂಟ್ ಬರುತ್ತೆ ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ಸೊ ಹಾಗಾಗಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಕೂಡಲೇ ಎಲ್ಲ ವಿದ್ಯಾರ್ಥಿ ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.